ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವೊಂದು ನಂಗು ಸಾರು ಮಾಡುವ. ನಂಗು ಮೀನು ಸಿಗೋದು ಭಾರಿ ಅಪರೂಪ. ನಮಗೆ ಈ ಸಲ ಸಿಕ್ಕಿದೆ ಮಾರ್ಕೆಟಲ್ಲಿ. ದೊಡ್ಡ ನಂಗಲ್ಲ, ಮೀಡಿಯಮ್ ಸೈಜದ ಒಂಥರ ದಪ್ಪ ನಂಗ, ಮೊಟ್ಟೆ ಇರುವ ನಂಗು. ಅದು ತುಂಬ ಟೇಸ್ಟ್ ಆಗ್ತದೆ, ಆದರೆ ಮಸಾಲ ಮಾಡುವ ರೀತಿಯಲ್ಲಿ ಮಾಡಬೇಕು, ಸೂಪರ್ ಆಗ್ತದೆ. ಬನ್ನಿ, ಇವತ್ತೊಂದು ಸೂಪರ್ ಆದೊಂದು ನಂಗು ಸಾರು ಮಾಡುವ. ನೋಡಿ, ನಂಗು ಮೀನು ಅಂದರೆ ಹೀಗಿರ್ತದೆ. ಇದು ಕರಾವಳಿ ಕಡೆ ಮಂಗಳೂರು ಕಡೆಯವರಿಗೆಲ್ಲ ಗೊತ್ತಿರ್ಬೋದು, ಆದರೆ ಕೆಲವರಿಗೆ ಆಚೆ ಕಡೆಯವರಿಗೆಲ್ಲ ಗೊತ್ತಿರುವುದಿಲ್ಲಲ್ಲ, ಅದಕ್ಕಾಗಿ ತೋರಿಸಿದ್ದೆ. ನಂಗು ಮೀನು ಅಂದರೆ ಹೀಗಿರ್ತದೆ. ಇದಕ್ಕೆ ಉಂಟಲ್ಲ ಕತ್ತಿ, ಬೇಕು ಅಂತಿಲ್ಲ, ಈಗ ಹಿಡಿದು ಸಿಪ್ಪೆ ತೆಗೆದ್ರೆ ಆಯಿತು. ಸ್ವಲ್ಪ ನೀರು ಹಾಕಿಡ್ಬೇಕು, ಆಗ ಸಿಪ್ಪೆ ಬೇಗ ಹೋಗ್ತದೆ. ನೋಡಿ, ಮೊದಲೆಲ್ಲ ಹೀಗೇನೆ ನೋಡಿ, ಕತ್ತಿ ಬೇಕು ಅಂತಿಲ್ಲ, ಈ ಎರಡು ತಲೆಯನ್ನು ಹಿಡಿಯುವುದು, ಅಲ್ಲಿ ಸಿಪ್ಪೆ ಹೋಗ್ತದೆ. ಮತ್ತು ಇದನ್ನು ಹೀಗೆ ಕೈಯಲ್ಲೇ ನೋಡಿ ಹೀಗೆ ತೆಗೆದ್ರೆ ಆಯಿತು. ಮತ್ತೆ ನೋಡಿ, ಹೀಗೆ ನೀರು ಹಾಕಿಟ್ರೆ ಬೇಗ ಸಿಪ್ಪೆ ಹೋಗ್ತದೆ, ಹೀಗೆ ಎರಡು ಸೈಡ್ ಕೂಡ ಸಿಪ್ಪೆ ತೆಗೆದ್ರೆ ಆಯ್ತು. ನೋಡಿ, ಇದು ಸೈಡ್ ಅಲ್ಲಿ ಮೊಟ್ಟೆ. ಇಂಥ ನಂಗು ತುಂಬಾ ರುಚಿ ಇರ್ತದೆ, ಒಂಥರ ಪಸೆ ಪಸೆ ಇರ್ತದೆ, ಆಯ್ಲಿ ಆಯ್ಲಿ. ಈಗ ಮೀನು ಕಟ್ ಮಾಡಿ ಕ್ಲೀನ್ ಎಲ್ಲ ಆದಮೇಲೆ ಅದಕ್ಕೊಂದು ಮಸಾಲೆ ರೆಡಿ ಮಾಡುವ. ಈಗ ಮೊದಲಿಗೆ ನಾನಿಲ್ಲಿ 7-8 ಉದ್ದ ಮೆಣಸು, ಹಾಗೇನೊಂದು 4-5 ಗಿಡ್ಡ ಮೆಣಸು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಡ್ರೈ ರೋಸ್ಟೇ ಮಾಡೋದು. ನೀವು ಎಣ್ಣೆ ಹಾಕಿ ಫ್ರೈ ಮಾಡುವವರಾದರೆ ಎಣ್ಣೆ ಹಾಕಿಯೇ ಫ್ರೈ ಮಾಡಿ, ಆದರೆ ಒಮ್ಮೆ ಹೀಗೆ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಕೂಡ ಮಾಡಿ ನೋಡಿ ಆಯಿತಾ, ತುಂಬ ಸೂಪರ್ ಆಗ್ತದೆ. ಮುಂಚಿನವರೆಲ್ಲ ಹೀಗೆ ಎಣ್ಣೆ ಹಾಕ್ತಿರಲಿಲ್ಲ, ಜಾಸ್ತಿಯಾಗಿ ಡ್ರೈ ರೋಸ್ಟೇ ಮಾಡ್ತಿದ್ದದ್ದು. ಮೆಣಸು ಸ್ವಲ್ಪ ಬಿಸಿಯಾಗುವಾಗ 1.5 ಸ್ಪೂನಷ್ಟು ಕೊತ್ತಂಬರಿ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ಒಂದು 4-5 ಕಾಳುಮೆಣಸು. ಈ ನಂಗು ಮೀನಿಗೆ ಉಂಟಲ್ಲ ಕಾಳುಮೆಣಸು, ಓಂ ಕಾಳೆಲ್ಲ ಹಾಕದಿದ್ದರೂ ಆಗ್ತದೆ. ಒಂದು 4 ಹಾಕಿದ್ದೇನೆ, ಅದೇ ಫ್ಲೇವರ್ ಕೆಲವರಿಗೆ, ಕಾಳುಮೆಣಸು ಮತ್ತು ಮೆಂತ್ಯ ಫ್ಲೇವರ್ ಕೆಲವರಿಗೆ ಬೇಕಾಗ್ತದೆ, ಹಾಕಲೇಬೇಕು ಅಂತವರು ಹಾಕಿ. ನಾನಿಲ್ಲಿ ಓಂ ಕಾಳು ಹಾಕೋದಿಲ್ಲ, ಒಂದು 4 ಬೀಜ ಕಾಳುಮೆಣಸು ಹಾಕಿದ್ದೇನೆ. ಮಸಾಲೆ ಜಾಸ್ತಿ ಫ್ರೈ ಆಗೋದು ಬೇಡ, ಕಲ್ಲರ್ ಕೂಡ ಕರಿದು ಕೆಟ್ಟೋಗ್ತದೆ, ಹಾಗೇ ಪರಿಮಳ ಕೂಡ ಕೆಟ್ಟೋಗ್ತದೆ, ಸಾಕು. ಈಗ ಆ ಮಸಾಲೆ ತೆಗೆದ್ಮೇಲೆ ನೋಡಿ, ಇಲ್ಲಿ ಒಂದು ನಾನು 1/2 ಸ್ಪೂನಷ್ಟು ಹಾಕ್ತೇನೆ. ನೀವು ಮೆಂತ್ಯ ಫ್ಲೇವರ್ ಕಡಿಮೆ ಹಾಕುವವರು ಕಡಿಮೆ ಹಾಕಿ, 1/4 ಸ್ಪೂನ್ ಆದರೂ ಹಾಕಿ. ಆದರೆ ಯಾವಾಗಲೂ ಯಾವ ಕರಿಗೂ ಹಾಕೋದಕ್ಕಿಂತ ಈ ನಂಗು ಮೀನಿಗೆ ಒಂದು 5-6 ಬೀಜ ಆದರೂ ಸ್ವಲ್ಪ ಜಾಸ್ತಿ ಹಾಕಿ. ಮೆಂತ್ಯ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದಾಗ್ತದೆ ನಂಗು ಸಾರು. ಹಾಗೇ 1/5 ಎಸಳು ಬೆಳ್ಳುಳ್ಳಿ, 1/2 ಈರುಳ್ಳಿ. ಇದನ್ನು ಯಾಕೆ ಬೇರೆನೆ ಫ್ರೈ ಮಾಡ್ತಿದ್ದೇನೆಂದರೆ, ಇದನ್ನು ಬೇರೆನೆ ಇಡಲಿಕ್ಕೆ, ಬೇರೆನೆ ಇಟ್ಟು ಮಸಾಲೆ ಗ್ರೈಂಡ್ ಆಗ್ತದಲ್ಲ, ಗ್ರೈಂಡ್ ಆದಮೇಲೆ ಕೊನೆಗೆ ಇದನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ತೆಗಿಲಿಕ್ಕೆ ಒಳ್ಳೆ ಫ್ಲೇವರ್ ಬರ್ತದೆ. ಇದನ್ನು ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ. ಮೆಂತ್ಯ ಸ್ವಲ್ಪ ಕಲ್ಲರ್ ಚೇಂಜ್ ಆಗಲಿ, ಒಳ್ಳೆ ಫ್ರೈ ಆಗಲಿ. ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕಂತೇನೂ ಇಲ್ಲ. ನೋಡಿಲಿ, ಮೆಂತ್ಯ ಕಲ್ಲರ್ ಚೇಂಜ್ ಆಯಿತು, ಇನ್ನು ಬಿಸಿಗೆ ಇನ್ನೂ ಕೂಡ ಫ್ರೈ ಆಗ್ತದೆ, ಅದು ಸಾಕು. ಹೀಗೆ ಇಲ್ಲಿ 1/2 ಹೋಳಷ್ಟು ತೆಂಗಿನ ತುರಿ, 1/2 ತೆಂಗಿನಕಾಯನ್ನು ತುರಿದಿದ್ದೇನೆ, 1/2 ಸ್ಪೂನು ಅರಶಿನ ಪುಡಿ, ಹಾಗೆಯೇ ಒಂದಿಷ್ಟು ಹುಣಸೆ ಹುಳಿ. ನೋಡಿ, ಅನಂತರ ಈ ಫ್ರೈ ಮಾಡಿದ, ನಾವು ಮೊದಲು ಫ್ರೈ ಮಾಡಿದ ಮಸಾಲೆ ಉಂಟಲ್ಲ ಅದನ್ನೆಲ್ಲ ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿ ತರುವ. ಇದಕ್ಕೀಗ ಮೆಂತ್ಯ ಎಲ್ಲ ಹಾಕಲಿಕ್ಕೆ ಹೋಗ್ಬಿಡಿ, ಮೆಂತ್ಯ ಬೆಳ್ಳುಳ್ಳಿ ಈರುಳ್ಳಿ ಅದು ಸ್ವಲ್ಪ ನೈಸ್ ಆದಮೇಲೆ ಹಾಕಿ ಗ್ರೈಂಡ್ ಮಾಡಿ. ಮಸಾಲೆ ಗ್ರೈಂಡ್ ಆಗಿ ಆಯಿತು. ಹಾಗೇನೆ ಇದು ನೋಡಿ, ಕಲ್ಲು ತೊಳೆದ ನೀರು, ನಾವು ಗ್ರೈಂಡ್ ಮಾಡಿ ತೊಳೆತೇವಲ್ಲ ಆ ನೀರನ್ನು ಇಲ್ಲಿ ಇಟ್ಟಿದ್ದೇನೆ. ನೀವು ಜಾಸ್ತಿ ತೆಗಿಬೋದು, ಸಾರು ಜಾಸ್ತಿ ಮಾಡಲಿಕ್ಕೆ ಜಾಸ್ತಿ ನೀರು ತೆಗಿತೀರಲ್ಲ, ಜಾಸ್ತಿ ಇಡಬೇಕು ಅಂತಿಲ್ಲ. ಇದರಲ್ಲಿ 1.5 ಗ್ಲಾಸಷ್ಟು ನೀರಿದೆ. ಇದಕ್ಕೆ ನೋಡಿ, ಆಗ ನಾವು 1/2 ಈರುಳ್ಳಿ ಗ್ರೈಂಡ್ ಮಾಡುವಾಗ ಹಾಕಿದ್ದೇವ ಅಲ್ಲ, ಈ ಮತ್ತೆ
ಉಳಿದ ಅರ್ಧ ನೀರುಳ್ಳಿಯನ್ನು ಹೀಗೆ ಕಟ್ ಮಾಡಿಟ್ಟಿದ್ದೇನೆ. ಹಾಗೆ ಒಂದು ತುಂಡು ಶುಂಠಿಯನ್ನು ಇದಕ್ಕೆ ಈ ಗ್ರೈಂಡ್ ಮಾಡಿದ ನೀರಿಗೆ ಸೇರಿಸ್ತಾ ಇದ್ದೇನೆ. ನೀವು ಟೊಮೆಟೊ ಬೇಕಾದರೂ ಹಾಕ್ಬೋದು, ಕಾಯಿ ಮೆಣಸೆಲ್ಲ ಟೊಮೆಟೊ ಆದರೂ ಹಾಕ್ಬೋದು. ಕಾಯಿ ಮೆಣಸು ನಂಗು ಮೀನಿಗೆ ಬೇಕು ಅಂತಿಲ್ಲ, ನಾನು ಹಾಕ್ತಾ ಇಲ್ಲ. ಶುಂಠಿ ಮತ್ತು ಇದು ಇಂಥ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ಸ್ವಲ್ಪ ಈಗಲೇ ರುಚಿಗೆ ತಕ್ಕಷ್ಟು ಅಂದರೆ ಈ ನೀರುಳ್ಳಿ ಎಲ್ಲ ಇಲ್ಲದೆ ಸಪ್ಪೆ ಸಪ್ಪೆ ಇರ್ತದೆ, ಅದಕ್ಕೆ ಉಪ್ಪೆಲ್ಲ ಎಳ್ಕೊಂಡು ಈ ಶುಂಠಿದೆಲ್ಲ ಫ್ಲೇವರ್ ಕುದಿದು ಸಾರಲ್ಲಿ ಬಿಡಲಿ ಅಂತ. ನೀವಿದನ್ನು ಮಸಾಲೆಯೊಟ್ಟಿಗೆ ಕುದಿಲಿಕ್ಕಿಟ್ಟರೆ ಈ ಈರುಳ್ಳಿ ಬೇಯುವುದಿಲ್ಲ, ಹಾಗೆಯೇ ಉಪ್ಪೆಲ್ಲ ಸರಿಯಾಗಿ ಎಳ್ಕೊಳ್ಳೋದಿಲ್ಲ. ಅದಕ್ಕೆ ಈ ರೀತಿ ಮೊದಲು ಬೇಯಿಸಿದರೆ ಒಳ್ಳೆಯದಾಗ್ತದೆ, ಇದರ ಶುಂಠಿ ಫ್ಲೇವರ್ ಎಲ್ಲ ಬಿಡ್ತದೆ. ಅದಕ್ಕೆ ನಾನು ಈ ರೀತಿ ಮೊದಲಿಗೆ ಕುದಿಸಿ ಅಂತ ಹೇಳೋದು. ನೋಡಿಲ್ಲಿ ಒಳ್ಳೆ ಕುದಿ ಬರ್ತಾ ಇದೆ, ಹಾಗೇ ಬೆಂದಿದೆ ಈರುಳ್ಳಿ ಶುಂಠಿ ಎಲ್ಲ. ಈಗ ಗ್ರೈಂಡ್ ಮಾಡಿಟ್ಟ ಮಸಾಲ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ದಪ್ಪ ಬೇಕು ಎಷ್ಟು ತೆಳು ಬೇಕು ಅಂತ ನೀರು ಹಾಕ್ಕೊಳ್ಳಿ. ತುಂಬ ತೆಳು ಮಾಡಬೇಡಿ, ನಂಗು ಸಾರು ತುಂಬ ತೆಳು ಆದರೆ ಒಳ್ಳೇದಾಗೋದಿಲ್ಲ. ನಂಗು ಮೀನು ಒಂಥರ ತೆಳು ಟೈಪ್ ಅಲ್ಲ, ಅದಕ್ಕೆ ಅಂಟಬೇಕು ಮಸಾಲ. ಮತ್ತು ಹಾಗೇ ಉಪ್ಪು ಕೂಡ ಚೆಕ್ ಮಾಡಿ ನೋಡಿ ನಾನೆಷ್ಟು ಕನ್ಸಿಸ್ಟೆನ್ಸಿ ಇಟ್ಟಿದ್ದೇನೆ. ತುಂಬ ತೆಳು ಕೂಡ ಅಲ್ಲ, ತುಂಬ ದಪ್ಪ ಕೂಡ ಅಲ್ಲ. ಉಪ್ಪೆಲ್ಲ ಚೆಕ್ ಮಾಡಿ ಕುದಿಲಿಕ್ಕೆ ಬಿಡುವ. ಇವತ್ತು ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೇನೆ. ಕೆಲವೊಮ್ಮೆ ನಮಗೆ ಉಪ್ಪು ಸರಿಯಾಗಿ ಕೆಲವೊಮ್ಮೆ ಉಪ್ಪು ನೋಡದೆ ಅಡುಗೆ ಮಾಡಲಿಕ್ಕಿದ್ದರೆ ಹೇಗಪ್ಪ ಉಪ್ಪು ಚೆಕ್ ಮಾಡದೆ ಗೊತ್ತಾಗೋದು ಉಪ್ಪು ಸರಿಯಾಗಿದೆಯಾ ಅಂತ. ನೋಡಿ ಉಪ್ಪು ಕಡಿಮೆ ಆದರೆ ಉಂಟಲ್ಲ ಹೀಗೆ ಬದಿಯಲ್ಲಿ ಕುದಿ ಬರ್ತದೆ. ಉಪ್ಪು ಕರೆಕ್ಟಾಗಿದ್ರೆ ಉಂಟಲ್ಲ ನೋಡಿ ಈ ರೀತಿ ಮಧ್ಯದಲ್ಲಿ ಕುದಿ ಬರ್ತದೆ ಸ್ಟಾರ್ಟ್ ಆಗೋ. ನೀವು ಯಾವಾಗಲೂ ಗಮನಿಸಿ ಸೈಡಿಂದ ಕುದಿತಾ ಕುದಿತಾ ಕುದಿತಿರ್ತದೆ, ಮಧ್ಯದಲ್ಲಿ ಕುದಿಯುವುದಿಲ್ಲ, ಆಗ ಉಪ್ಪು ಚಪ್ಪೆ ಇದೆ ಅಂತ ಅರ್ಥ. ಇದೊಂದು ಟಿಪ್ಸ್, ಬೇಕಾದರೆ ಹೌದಾ ಅಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಒಳ್ಳೆ ಕುದಿ ಬರ್ತಾ ಉಂಟು. ಈ ಕ್ಲೀನ್ ಮಾಡಿಟ್ಟಂಥ ಮೀನನ್ನು ಹಾಕುವ. ಅರ್ಧ ಕೆ ಜಿ ಮೀನು, 25 ಮೀನುಂಟು. ಸಣ್ಣದೊಂದು ಕುದಿ ಬರಲಿ. ನೋಡಿಗ ಸಣ್ಣ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಒಂದು 4 ಎಲೆ ಕರಿಬೇವು, 4 ಸಾಕು. ನಾನು ಜಾಸ್ತಿ ಹಾಕಿದ್ದೇನೆ. ಆನಂತರ 1 ಸ್ಪೂನಷ್ಟು ತೆಂಗಿನೆಣ್ಣೆ. ಈ ಎರಡನ್ನು ಸೇರಿಸಿ ನಂಗು ಸಾರು ಮಾಡಿ ನೋಡಿ ಆಮೇಲೆ ರುಚಿ ಹೇಗಾಗಿದೆ ಅಂತ ಹೇಳಿ ನನಗೆ. ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಈಗೊಂದು ಕುದಿ ಬರಲಿ. ಒಂದು ಕುದಿ ಬಂದರೆ ಸಾಕು, ಇನ್ನು ಒಲೆಯಿಂದ ಇಳಿಸುವ. ಸಾಕು ಸಣ್ಣ ಕುದಿ, ಜಾಸ್ತಿ ಕುದಿಬಾರ್ದು, ಈ ಮೀನು ಬೇಗ ಪುಡಿ ಪುಡಿ ಆಗ್ತದೆ. ಇನ್ನು ಇದನ್ನು ಇಳಿಸುವ. ನಂಗು ಸಾರು ರೆಡಿ ಆಯಿತು, ಹಾಗೇ ಒಂದು ನಂಗು ಫ್ರೈ ಕೂಡ ಇದೆ. ಫ್ರೈ ಕೂಡ ಟೇಸ್ಟ್ ಆಗ್ತದೆ, ಹಾಗೆ ಸ್ವಲ್ಪ ಫ್ರೈ ಮಾಡಿದೆ. ನೋಡಿ ಕಲ್ಲರ್ ಎಷ್ಟು ಚಂದ ಬಂದಿದೆ ಅಂತ. ಮತ್ತು ನನಗೆ ಸ್ವಲ್ಪ ಮೆಂತೆ ಜಾಸ್ತಿ ಆಯಿತಾ, ಹಾಗೆ ನಿಮಗೆ ಕಡಿಮೆ ಆದರೆ ಕಡಿಮೆ ಹಾಕ್ಕೊಳ್ಳಿ. ಮೆಂತೆನೇ ಪರಿಮಳ ಬರ್ತದೆ, ತುಂಬ ಖುಷಿ ಆಗ್ತದೆ. ಮೆಂತೆ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದು ಮತ್ತು ನಿಮ್ಮ ಸ್ಕಿನ್ನಲ್ಲಿ ಕಾಂತಿ ಹೆಚ್ಚಿಸೋದು ಮೆಂತೆಗಿಂತ ನಂಬರ್ 1 ಯಾವುದೂ ಇಲ್ಲ, ಅಷ್ಟೊಂದು ಒಳ್ಳೆ ಮೆಂತೆ. ಅದಕ್ಕೆ ನಾನು ಸ್ವಲ್ಪ ಮೆಂತೆ ಜಾಸ್ತಿಯೇ ಹಾಕೋದು. ಮತ್ತು ಒಳ್ಳೆಯದು ಕೂಡ ಬೆನ್ನು ನೋವು ಗಂಟು ನೋವು ಎಲ್ಲ ಬರುವುದಕ್ಕೆ. ಹಾಗೆ ನನಗೆ ಮೀನಿನ ಸಾರು ಮೆಂತೆ ಮೆಂತೆ ಪರಿಮಳ ಬಂದರೆ ತುಂಬ ಖುಷಿ ಆಗೋದು. ಟೋಟಲಿ ಉಂಟಲ್ಲ ಸೂಪರ್ ಆಗಿದೆ. ನಂಗೂ ತಂದರೆ ನೀವು ಕೂಡ ಒಮ್ಮೆ ಇದೇ ರೀತಿ ಮಾಡಿ, ಸಖತ್ ಸೂಪರ್ ಆಗಿರ್ತದೆ. ಕರಿ ಮತ್ತು ಫ್ರೈ ಎರಡೂ ಉಂಟು. ಓಕೆ, ಇವತ್ತಿನ ಈ ನಂಗು ಸಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ರೆಸಿಪಿಯೊಂದಿಗೆ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.